ನಮಸ್ಕಾರ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ತೆಂಬಕ್ಕನ ಪಾತ್ರದ ಆ ಪೋಷಣೆ ಆಮೇಲೆ ಇಡೀ ಕಾದಂಬರಿಯ ರಚನೆಯಲ್ಲಿ ವಸುಧೇಂದ್ರರು ಸಲಿಂಗಿ ಆಗಿರುವಂಥದ್ದು ಯಾವ ರೀತಿ ಸಹಾಯಕವಾಗಿತ್ತು ಅಂತ ಹೇಳುವಂಥದ್ದನ್ನು ಹೇಳುವ ಪ್ರಯತ್ನ ಮಾಡಿದ್ದೆ ಈ ಹೊತ್ತು ಬೇರೊಂದು ವಿಶೇಷತೆಯನ್ನು ಹಿಡಿದುಕೊಂಡು ತೇಜೋತ್ತುಂಗಭದ್ರದ ಜೊತೆಗೆ ನಿಮ್ಮ ಮುಂದೆ ನಿಂತಿದ್ದೇನೆ ಬಹಳ ಪ್ರಮುಖವಾಗಿ ಮೂಲತಃ ಕಲಾ ಪ್ರವೃತ್ತಿಯವನಾದ ಸಾತ್ವಿಕ ಗುಣದವನಾದಂತಹ ಕೇಶವ ತನ್ನ ಒಂದು ಪ್ರವೃತ್ತಿಯಲ್ಲಿದ್ದಂತಹ ಒಂದು ಯಾವುದು ಗರ್ಡಿ ಮನೆಗೆ ಹೋಗಿ ಸಾಮು ಮಾಡುವಂಥದ್ದು ಅದನ್ನು ನೆಚ್ಚಿಕೊಂಡು ಓಕೆ ನಾನು ಸಾಮು ಮಾಡ್ತೀನಿ ನನಗೆ ಒಳ್ಳೆ ಒಂದು ದೇಹ ದಾರ್ಢ್ಯತೆ ಇದೆ ಅಂತ ಹೇಳಿ ಹಂಪಮ್ಮನನ್ನು ಪಡೆದುಕೊಳ್ಬೇಕು ಅಂತ ಹೇಳುವಾಗ ಅವನು ಮಹಾಜಟ್ಟಿ ಒಡ್ಡ ಜಟ್ಟಿ ಕೇಶ ಅವನು ಮಾಪಳನನ್ನು ಎದುರು ಹಾಕಿಕೊಂಡು ಮಲ್ಲಯುದ್ಧದಲ್ಲಿ ಸೋಲಿಸ್ತಾನೆ ಸೋಲುವು ಯಾವ ರೀತಿ ಆಗುತ್ತೆ ಮಲ್ಲ ಮಲ್ಲಯುದ್ಧದಲ್ಲಿ ಮಾಪಳನ ಕತ್ತನ್ನು ಮುರಿದು ಅವನನ್ನು ಸಾಯಿಸಿಬಿಡ್ತಾನೆ ಕೇಶವ ಅಲ್ಲಿಯವರೆಗೂ ಕೇಶವ ಒಂದೇ ಒಂದು ಕೊಲೆಯನ್ನು ಮಾಡಿರುವುದಿಲ್ಲ ಯಾಕಂತ ಹೇಳಿದರೆ ಅವನು ಮೂಲತಃ ಶಿಲ್ಪಿ ಕಲಾವಿದ ಅವನಿಗೆ ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿಯ ಒಂದು ಸಂದರ್ಭವನ್ನು ವಸುದೇಂದ್ರರು ಕಟ್ಟಿಕೊಡ್ತಾರೆ ಇಲ್ಲಿ ಆ ಮಾನಸಿಕ ತೊಳಲಾಟ ಸಾತ್ವಿಕನಾದವನು ತನ್ನದಲ್ಲದ ರಾಜಸವನ್ನು ಆರೋಪಿಸಿಕೊಂಡು ಒಂದು ವೇಳೆ ಈ ರೀತಿ ಸಾಹಸ ಕೃತ್ಯಗಳಲ್ಲಿ ಕ್ಷಾತ್ರ ಕೃತ್ಯಗಳಲ್ಲಿ ತೊಗೊ ತೊಡಗಿಕೊಳ್ಳುವುದಾದರೆ ಅವನಿಗಾಗುವಂಥ ಒಂದು ಏನಿದ್ದಾವೆ ಅದನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅವನು ಹಂಪಮ್ಮನನ್ನು ತುಂಬ ಇಷ್ಟಪಟ್ಟು ಹಂಪಮ್ಮ ಕೂಡ ಮಾಪಳ ಮತ್ತು ಕೇಶವ ಅಂತ ಹೇಳುವಾಗ ಕೇಶವನನ್ನೇ ಅವನು ಆಯ್ಕೆ ಅವಳು ಆಯ್ಕೆ ಮಾಡ್ತಾ ಇರಬೇಕಾದ್ರೆ ಅಂದರೆ ಆ ಕಡೆಯಿಂದ ಒಪ್ಪಿಗೆ ಇದ್ದ ಕಾರಣ ಇವನು ಏನು ಮಾಪಳನನ್ನು ಸಾಯಿಸ್ತಾನೆ ಅಷ್ಟು ಮಾಡಿದರೂ ಕೂಡ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಬೆಲೆ ತೆತ್ತು ಹಂಪಮನನ್ನು ಪಡೆದುಕೊಂಡ್ರೂ ಕೂಡ ಅವನಿಗೆ ಆ ದಾಂಪತ್ಯದ ಸುಖ ಸಿಗುವುದಿಲ್ಲ ಅಂದರೆ ಅವನಿಗೆ ಯಾವ ನವ ವಿವಾಹಿತ ವಧುವರರು ಏನು ಒಂದು ಉತ್ಸಾಹದಲ್ಲಿರ್ತಾರೆ ಅದು ಅವನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಒಂದು ವಾರಕ್ಕೆ ಬೇಸರ ಆಗೋಗ್ಬಿಡುತ್ತೆ ಮತ್ತೆ ಮತ್ತೆ ಆ ಕತ್ತು ಮುರಿಯುವ ಆ ದೃಶ್ಯ ಅವನಿಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಅದನ್ನು ಎಷ್ಟೊಂದು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆ ಹೊತ್ತು ಇಡೀ ಕಾದಂಬರಿಯಲ್ಲಿ ಮತ್ತೊಂದು ಪಾತ್ರವನ್ನು ಅಂದರೆ ಈ ವೇದಾಂತ ಅಂತ ಹೇಳುವಂಥದ್ದು ತುಂಬ ಎಲ್ಲ ಟೈಮ್ ವರ್ಕ್ ಆಗಲ್ಲ ಆದರೆ ಕೆಲವೊಂದು ಕಷ್ಟದ ಸಂದರ್ಭದಲ್ಲಿ ಬಹುತೇಕ ಜೀವನದಲ್ಲಿ ಬೇಕಾಗತ್ತೆ ಇದನ್ನ ಹೇಳಲಿಕ್ಕೆ ಇದನ್ನು ಪ್ರತಿಪಾದಿಸಲಿಕ್ಕೆ ಕಾದಂಬರಿಯಲ್ಲಿ ಒಂದು ಪಾತ್ರವನ್ನ ಅವರು ಮೀಸಲಿಟ್ಟಂತೆ ತೋರುತ್ತೆ ಅದು ಅಣ್ಣಂ ಭಟ್ಟರ ಪಾತ್ರ ಅವರು ಈ ರೀತಿ ಉಪನಿಷತ್ತು ಇದನ್ನೆಲ್ಲ ಓದಿಕೊಂಡವರು ಆಮೇಲೆ ಕನ್ನಡದ ಸಾಹಿತ್ಯವನ್ನೆಲ್ಲ ಓದಿಕೊಂಡವರು ಈ ರೀತಿ ಒಂದು ಪಾತ್ರ ಅಣ್ಣಂ ಭಟ್ರ ಮೂಲಕ ಕೇಶವನಿಗೆ ಹೇಳಿಸುವಂತಹ ಒಂದು ಸಂದರ್ಭವನ್ನು ವಸುದೇಂದ್ರರು ಸೃಷ್ಟಿಸ್ತಾರೆ ಅಲ್ಲಿ ಅವರು ಹೇಳುವಂಥದ್ದು ನಿನ್ನದಲ್ಲದ ಒಂದು ಸಹಜ ಧರ್ಮ ಅಂತ ಏನಿರುತ್ತೆ ಅದು ನಿನ್ನದ ನಿನ್ನದಲ್ಲದ ಒಂದು ರಾಜಸ ಧರ್ಮ ಸಹಜ ಧರ್ಮ ನಿನ್ನ ಸಾತ್ವಿಕ ಅದನ್ನ ನಿನ್ನ ರಾಜಸವನ್ನು ಆರೋಪಿಸ್ಕೊಂಡು ನೀನು ತಪ್ಪು ಮಾಡಿದೆ ಬಹುತೇಕ ಗೆರೆ ದಾಟಬಾರ್ದಿತ್ತು ನೀನು ದಾಟಿದ ೂ ಕೂಡ ಒಂದು ಜೀರ್ಣಿಸ್ಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಆ ಕಾರಣ ಈ ರೀತಿಯೆಲ್ಲ ಆಗ್ತಾ ಉಂಟು ಮುಂದೆ ಈ ರೀತಿ ಮಾಡಬೇಡ ಅಂತೆಲ್ಲ ಹೇಳಿದಾಗ ಇವನು ಕೂಡ ಏನು ಏನು ಓದ್ಕೊಳ್ಳದೆ ಇದ್ದಿರ್ಬೋದು ಆದರೆ ಶಿಲ್ಪಿ ಗಮನದಲ್ಲಿರಲಿ ಅವನು ಹೇಳ್ತಾನೆ ಈ ರೀತಿ ನಾನು ನಿಮ್ಮಷ್ಟೆಲ್ಲ ಓದಿಲ್ಲ ಆದರೂ ಕೂಡ ನಾನು ಕಥೆಗಳನ್ನು ಕೇಳಿದ್ದೇನೆ ಪುರಾಣದ್ದು ಮಹಾಭಾರತದಲ್ಲಿ ಬರುವಂಥ ಭೀಮ ಅವನು ರಾಜ ರಾಜಸ ಕ್ಷತ್ರಿಯ ಅದೇ ಕೀಚಕನನ್ನು ಕೊಲ್ಲಬೇಕಾದ್ರೆ ಅಥವಾ ದುರ್ಯೋಧನನ ಕೊಲ್ಬೇಕಾದ್ರೆ ದುಶ್ಯಾಸನ ಕೊಲ್ಬೇಕಾದ್ರೆ ಯಾವ ತಾಮಸನಿಗೂ ಯಾವ ರಾಕ್ಷಸನಿಗೂ ಕಡಿಮೆ ಇಲ್ಲದಂತೆ ವರ್ತಿಸ್ತಾನಲ್ಲ ಅದೇ ರೀತಿ ಧರ್ಮರಾಯ ಅವನು ಕ್ಷತ್ರಿಯನಾದರೂ ಕೂಡ ಬ್ರಾಹ್ಮಣರ ಸಂಘದಲ್ಲಿರುತ್ತಾ ಸಾತ್ವಿಕನಾಗಲಿಕ್ಕೆ ಜೀವನವಿಡೀ ಹೆಣಗ್ತಾನಲ್ಲ ಅದೇ ರೀತಿ ದ್ರೋಣಾಚಾರ್ಯರು ಮೂಲತಃ ಬ್ರಾಹ್ಮಣರು ಅವರು ಕುರುಕ್ಷೇತ್ರದಲ್ಲಿ ಅಭಿಮನ್ಯುವಿನ ಕೊಲೆಗೆ ಕಾರಣರಾಗ್ತಾರೆ ಎಷ್ಟೆಷ್ಟು ವೈರಿಗಳ ಒಂದು ಕೊಲೆಗೆ ಕಾರಣರಾಗ್ತಾರಲ್ಲ ಇದು ಹೇಗೆ ಸಾಧ್ಯ ಅವರೆಲ್ಲ ಗೆರೆ ದಾಟಿಲ್ವಾ ಅಂತ ಹೇಳುವಂಥ ಸೂಕ್ಷ್ಮವಾದ ಒಂದು ಪ್ರಶ್ನೆ ಎತ್ತಿದಾಗ ಅಣ್ಣಂ ಭಟ್ಟರು ನಿರುತ್ತರರಾಗ್ತಾರೆ ಆದರೆ ಇಲ್ಲಿ ಬಹಳ ಒಂದು ಅದ್ಭುತ ಅಂತ ಹೇಳಿ ಅನ್ನಿಸುವಂಥದ್ದು ಸ್ವಲ್ಪ ಹೊತ್ತು ಆ ಈ ವಿವರ ವಿವರಣೆ ತೊಡಗುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಆ ರೀತಿ ಆಯಿತು ಆಮೇಲೆ ಇನ್ಯಾರೋ ಕಾವಲ್ನವ್ರು ಬಂದರು ಇದನ್ನೆಲ್ಲ ಅಣ್ಣಂ ಭಟ್ರು ಗಮನಿಸ್ತಾ ಇರಬೇಕಾದ್ರೆ ಮತ್ತೊಂದು ಉತ್ತರವನ್ನು ಅವರು ಸಿದ್ಧಪಡಿಸ್ಕೊಳ್ತಾರೆ ಹೌದು ನಿನಗೆ ಜೀರ್ಣಿಸ್ಕೊಳ್ಳುವ ಶಕ್ತಿ ಇದೆಯಾ ಇಲ್ಲೆಲ್ಲ ನನಗೆ ಅನ್ನಿಸುವಂಥದ್ದು ಭಗವದ್ಗೀತೆಯ ಮಾತು ಚಾತುರ್ವರ್ಣಿಂ ಮಯಾ ಸೃಷ್ಟ್ವ ಗುಣಕರ್ಮ ವಿಭಾಗಶಃ ಅಂತ ಹೇಳುವಂಥದ್ದು ಆಮೇಲೆ ನಮ್ಮ ಧರ್ಮದಲ್ಲಿ ವಿಧಿಸಲ್ಪಟ್ಟಿರುವಂಥದ್ದು ಗೆರೆ ದಾಟಬಾರ್ದು ಕುಲಧರ್ಮವೇ ಶ್ರೇಷ್ಠ ಅಂತ ಹೇಳುವಂಥದ್ದೆಲ್ಲ ಇವತ್ತಿನ ಕಾಲದಲ್ಲಿ ಎಷ್ಟು ಟೀಕೆಗೆ ಒಳಗಾಗ್ತಾ ಇದೆ ಇದನ್ನು ಹೇಳುವವರು ಇದ್ದಾರೆ ಆದರೆ ಇಲ್ಲಿ ಈ ಮಾನಸಿಕ ತೊಳಲಾಟದಲ್ಲಿ ಇದು ಎಷ್ಟು ಒಂದು ಆಘಾತಕಾರಿ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ ನೋಡಿ ಕೇಶವ ಆ ರೀತಿ ಮಾಡದೇ ಇರ್ತಿ ಅವನ ಜೀವನ ಚೆನ್ನಾಗಿರ್ತಿತ್ತು ಸಾತ್ವಿಕವಾಗಿಯೂ ಹಂಪಮ್ಮನ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇತ್ತು ಯಾಕಂತ ಹೇಳಿದ್ರೆ ಹಂಪಮ್ಮನ ಇಚ್ಛೆ ಕೇಶವನ ಕಡೆಗೆ ಇದ್ದಿದ್ದರಿಂದ ಅದು ಕಷ್ಟ ಆಗ್ತಾ ಇರಲಿಲ್ವೇನೋ ಬಹುಶಃ ಆದರೆ ಅವನು ಅವನದ ಅಲ್ಲದ ಮಲ್ಲ ಯುದ್ಧವನ್ನು ಆರಿಸಿಕೊಂಡು ಅಲ್ಲಿ ಕೊಲೆಯನ್ನು ಮಾಡಿ ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗದೆ ತುಂಬ ಕಷ್ಟಪಡುವಂಥದ್ದನ್ನು ನಾವು ನೋಡ್ತೀವಿ ಇಲ್ಲೆಲ್ಲ ನಾವು ಮತ್ತೆ ಈ ಒಂದು ಚಾತುರ್ವರ್ಣ್ಯದ ಚರ್ಚೆಗೆ ತೊಡಗಬೇಕಾಗತ್ತೆ ತುಂಬ ಸೂಕ್ಷ್ಮವಾಗಿ ಕಾದಂಬರಿಕಾರರು ಪರವೂ ಅಲ್ಲದ ವಿರೋಧವೂ ಅಲ್ಲದ ಒಂದು ಮಧ್ಯಸ್ಥಿತಿಯಲ್ಲಿ ನಿಂತು ಇದನ್ನು ಕಟ್ಟಿಕೊಟ್ಟಿದ್ದಾರೆ ಇದೊಂದು ವಿಶೇಷ ಅಂತ ಹೇಳುವಂಥದ್ದು ಕಾಣಿಸ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇನೆ ಮತ್ತೆ ಮತ್ತೆ ತೇಜೋ ತುಂಗಭದ್ರ